ಎಸ್ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಪವರ್ ಸಮೀಕ್ಷೆ ಸದ್ಯ ಮುಕ್ತಾಯ ಆಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ರವರೆಗೂ ಕೂಡ ಈ ಸಮೀಕ್ಷೆ ನಡೆದಿತ್ತು. ನಮ್ಮ ಎಂಎಲ್ಎ ಪವರ್ ಟಿವಿ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದ್ದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಈ ಸಮೀಕ್ಷೆ ನಡೆಯಿತು. ತುಮಕೂರು ಗ್ರಾಮಾಂತರ ಸಮೀಕ್ಷೆಯಲ್ಲಿ ಯಾರ ಪರವಾಗಿದೆ ಜನರ ಅಭಿಪ್ರಾಯ ಮತದಾರರ ಒಲವು ಯಾರ ಪರವಾಗಿದೆ ಯಾರಾಗಬೇಕು ಅಲ್ಲಿನ ಎಂಎಲ್ಎ ಅಂತ ಜನ ಆಯ್ಕೆ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಸಿಗಬಹುದು ತುಮಕೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ನಡುವೆ ನೇರ ನೇರವಾದಂತ ಫೈಟ್ ಇದೆ ಕಾಂಗ್ರೆಸ್ ಪಕ್ಷದಿಂದ ಜಿಎಸ್ ಷಣ್ಮುಖಪ್ಪ ಯಾದವ್ ಸ್ಪರ್ಧಿಸ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಶಾಸಕ ಡಿಸಿ ಗೌರಿ ಶಂಕರ್ ಕಣದಲ್ಲಿದ್ದಾರೆ ಬಿಜೆಪಿ ಇಂದ ಮಾಜಿ ಶಾಸಕ ಸುರೇಶ್ ಗೌಡ ಸ್ಪರ್ಧೆಯನ್ನು ಮಾಡುತ್ತಾ ಇದ್ದಾರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ 9972 ಕರೆಗಳು ಒಟ್ಟು ಬಂದಿದ್ದು 5969 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳು 3440 ಬಿಜೆಪಿ ಪರವಾಗಿ ಬಂದಂತ ಮತಗಳು ಕೇವಲ 480 ಮತ ಮಾತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿದೆ ಇತರೆ ಅಭ್ಯರ್ಥಿಗಳ ಪರವಾಗಿ 83 ಮತಗಳು ದಾಖಲಾಗಿದೆ ಬಿಜೆಪಿ ವಿರುದ್ಧ ಜೆಡಿಎಸ್ ಪಕ್ಷಕ್ಕೆ 2529 ಮತಗಳ ಭಾರಿ ಮುನ್ನಡೆ ಇದೆ ಡಿಸಿ ಗೌರಿ ಶಂಕರ್ ಪರ ದಾಖಲಾದಂತ ಶೇಕಡವಾರು ಮತಗಳು ಶೇಕಡಾ 60 ರಷ್ಟು ಸುರೇಶ್ ಗೌಡ ಪರವಾಗಿ ಬಂದಂತ ಮತಗಳು ಶೇಕಡಾ 34 ರಷ್ಟು ಜಿಎಸ್ ಷಣ್ಮುಖಪ್ಪ ಯಾದವ್ ಪರ ದಾಖಲಾದ ಮತಗಳು ಶೇಕಡಾ 5 ರಷ್ಟು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದ ಮತಗಳು ಶೇಕಡಾ 1 ರಷ್ಟು ಸೋ ಇಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರವಾದಂತಹ ಫೈಟ್ ಇದೆ ಅದರಲ್ಲೂ ಕೂಡ ಜೆಡಿಎಸ್ ಮುನ್ನೆಲೆಯಲ್ಲಿದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಪರ ಜನಾಭಿಪ್ರಾಯ ಇದೆ ಜನರ ಒಲವು ಜೆಡಿಎಸ್ ಪಕ್ಷದ ಪರವಾಗಿದೆ ಈ ಬಾರಿ ಜೆಡಿಎಸ್ ಅಭ್ಯರ್ಥಿ ಶಾಸಕ ಡಿಸಿ ಗೌರಿ ಶಂಕರ್ ಜಯವನ್ನ ಗಳಿಸುವಂತಹ ಮುನ್ಸೂಚನೆ ಇದೆ ಮತ್ತೊಮ್ಮೆ ಶಾಸಕರಾಗುವತ್ತ ಡಿಸಿ ಗೌರಿ ಶಂಕರ್ ದಾಪುಗಾಲನ್ನ ಇಡ್ತಾ ಇದ್ದಾರೆ ಕುತೂಹಲದ ಕದನದಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೌಡರಿಗೆ ಅಲ್ಪ ಮತಗಳ ಮುನ್ನಡೆ ಅಷ್ಟೇ ಆಗಿರೋದು ಆದರೆ ಇಲ್ಲಿ ಗೌರಿ ಶಂಕರ್ ಅವರ ಪರವಾಗಿ ಹೆಚ್ಚಿನ ಮತಗಳು ಬಂದಿದೆ 60% ಜೆಡಿಎಸ್ 5% ಕಾಂಗ್ರೆಸ್ 34% ಬಿಜೆಪಿ 1% ಇತರೆ ಅಭ್ಯರ್ಥಿಗಳು